वेरी गुड मॉर्निंग नोट्स प्रिपेयर चंद्रशेखर के सी सर और धन्यवाद अनुसा या तुम अद्भुत नोट्स प्रिपेर मैं नानेनता निम्न जो डिस्कस केसि हमारे चाप्टर वैस सिलेबस ओदिंत स्वल्प नम केस हगरबू याप अरे शार्टी नमें अर्थ आगो रीतली प्रिपेर हाँ ಪರಮಾಣುಗಳು ಮತ್ತು ಅಣುಗಳು ಜಿಪಿಎಸ್ಟರ್ ಸಿಲೆಬಸ್ ಮತ್ತು 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್ ಆದಂತ ಟಾಪಿಕ್ ನೋಡ್ತಾ ಹೋಗೋಣ ಪ್ರಾಚೀನ ಭಾರತೀಯ ತತ್ವಶಾಸ್ತ್ರಜ್ಞರಾದಂತ ಮಹರ್ಷಿ ಕಣಾದ್ರವರ ಸಿದ್ಧಾಂತದ ಪ್ರಕಾರ ದ್ರವ್ಯವನ್ನು ವಿಭಜಿಸುತ್ತಾ ಹೋದ್ರೆ ಕೊನೆಯಲ್ಲಿ ಚಿಕ್ಕ ಚಿಕ್ಕ ಕಣಗಳು ಬೆಳಿತಾವ ಅಂತಿಮವಾಗಿ ವಿಭಜಿಸಲು ಸಾಧ್ಯ ಇರದೇ ಇರುವಂತ ಅತ್ಯಂತ ಚಿಕ್ಕ ಕಣವನ್ನು ನಾವೇನ್ ಕರಿತೀವಪ್ಪ ಅಂದ್ರೆ ಪರಮಾಣು ಅಂತ ಕರಿತೀವಿ ಏನ್ ಕರಿತೀವಿ ಪರಮಾಣು ಅಂತ ಕರಿತೀವಿ ಅದಾದ ನಂತರ ಪದುಕ ಕಾತ್ಯಾಯನ ಅಂತ ಒಬ್ಬ ಭಾರತೀಯ ತತ್ವಶಾಸ್ತ್ರಜ್ಞರು ಬರ್ತಾರ ಅವರು ತಮ್ಮ ಸಿದ್ಧಾಂತವನ್ನು ವಿವರಿಸ್ತಾ ಕಣಗಳು ಸಾಮಾನ್ಯವಾಗಿ ಸಂಯೋಜಿತ ರೂಪದಲ್ಲಿದ್ದು ವಿವಿಧ ರೂಪದ ದ್ರವ್ಯಗಳನ್ನು ಉಂಟು ಮಾಡ್ತಾವ ಘನ ದ್ರವ ಅನಿಲ ಅಂತ ಏನು ದ್ರವ್ಯಗಳನ್ನ ಅಭ್ಯಾಸ ಮಾಡ್ತಿಲ್ಲ ಆ ದ್ರವ್ಯಗಳನ್ನ ಉಂಟು ಮಾಡ್ತಾವ ಅಂತ ಯಾರು ಹೇಳಿದ್ರಪ್ಪ ಅಂದ್ರೆ ಪದುಕ ಕಾತ್ಯಾಯನ ಯಾರು ಪದುಕ ಕಾತ್ಯಾಯನ ಇನ್ನು ಸರಿಸುಮಾರು ಇದೇ ಅವಧಿಯಲ್ಲಿ ಪುರಾತನ ಗ್ರೀಕ್ ತತ್ವಶಾಸ್ತ್ರಜ್ಞರಾದಂತಹ ಡೆಮಾಕ್ರಟಿಸ್ ಮತ್ತು ಲೂಸಿಫಸ್ ಡೆಮಾಕ್ರಟಿಸ್ ಮತ್ತೆ ಲೂಸಿಫಸ್ ಹೌದಾ ಒಂದು ವೇಳೆ ದ್ರವ್ಯವನ್ನು ವಿಭಜಿಸ್ತಾ ಸಾಗಿದಂತೆ ದೊರೆಯುವ ಕಣಗಳು ಮತ್ತೆ ವಿಭಜಿಸಲಾಗದಂತಹ ಹಂತವನ್ನು ತಲುಪ್ತವ ಅಂತ ಪ್ರತಿಪಾದಿಸಿದ್ರು ಡೆಮಾಕ್ರಟಿಸ್ ಇದನ್ನ ಅವಿಭಾಜ್ಯ ಕಣ ಅಥವಾ ಪರಮಾಣುಗಳು ಅವಿಭಾಜ್ಯ ಪರಮಾಣು ಅಂದ್ರೆ ಅವಿಭಾಜ್ಯ ಎಂದರ್ಥ ಅಂತ ಕರೆದ್ರು 18ನೇ ಶತಮಾನದವರೆಗೂ ಈ ಕಲ್ಪನೆಗಳನ್ನು ಸಿದ್ಧಪಡಿಸಲು ಹೆಚ್ಚಿನ ಯಾವುದೇ ಪ್ರಾಯೋಗಿಕ ಕಾರ್ಯಗಳು ನಡೆಯಲಿಲ್ಲ ಹಾಗೂ ಇವೆಲ್ಲೂ ತತ್ವಶಾಸ್ತ್ರದ ಆಧಾರದ ಮೇಲೆ ಪರಿಗಣಿತವಾಗಿತ್ತು ಯಾಕಂದ್ರೆ ಅದನ್ನು ಪ್ರಯೋಗ ಮಾಡಿ ನೋಡಲಿಕ್ಕೆ ಯಾವುದೇ ಉಪಕರಣಗಳು ಇರಲಿಲ್ಲ ಇನ್ನು ರಾಸಾಯನಿಕ ಸಂಯೋಜನೆ ಎರಡು ಪ್ರಮುಖ ನಿಯಮಗಳು ಬರ್ತಾವ ಪ್ರಮುಖ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ಆಂಟನಿ ಎಲ್ ಲೆವೈಸರ್ ರಸಾಯನ ಶಾಸ್ತ್ರಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಇವರು ಭದ್ರ ಗುಣಾದಿಯನ್ನ ಹಾಕಿದ್ರು ರಾಸಾಯನಿಕ ಸಂಯೋಜನೆಯ ನಿಯಮಗಳು ಹೌದಾ ರಾಸಾಯನಿಕ ಸಂಯೋಜನೆಯ ನಿಯಮಗಳು ವೆರಿ ಇಂಪಾರ್ಟೆಂಟ್ ಲೆವಾಸಿಯರ ಮತ್ತು ಯಾರಪ್ಪ ಅಂದ್ರೆ ಜೋಸೆಫ್ ಎಲ್ ಪ್ರೌಸ್ಟ್ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ರಾಸಾಯನಿಕ ಸಂಯೋಜನೆಯ ಎರಡು ನಿಯಮಗಳನ್ನ ಪ್ರತಿಪಾದಿಸಿದ್ರು ಮೊದಲನೇದು ರಾಷ್ಟ್ರೀಯ ಸಂರಕ್ಷಣಾ ನಿಯಮ ಅಂತ ಬರ್ತದೆ ಹೌದು ರಾಷ್ಟ್ರೀಯ ಸಂರಕ್ಷಣಾ ನಿಯಮ ರಾಷ್ಟ್ರೀಯ ಸಂರಕ್ಷಣಾ ನಿಯಮ ಏನ್ ಹೇಳ್ತದೆ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಷ್ಟ್ರೀಯನ್ನ ಸೃಷ್ಟಿಸುವುದು ಅಥವಾ ಲಯಗೊಳಿಸುವುದು ಹೌದಾ ಸಾಧ್ಯ ಇಲ್ಲ ಅಂತ ಹೇಳ್ತದೆ ಎರಡನೇ ನಿಯಮ ಏನ್ ಬರ್ತದ ಸ್ಥಿರ ಅನುಪಾತಗಳ ನಿಯಮ ಅಂತ ಬರ್ತದ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಏನೋ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಗಳ ನಿರ್ದಿಷ್ಟ ಅನುಪಾತದಲ್ಲಿ ಇರ್ತಾವ ಒಂದು ಧಾತುವಿನ ರಾಶಿ ಇನ್ನೊಂದು ಧಾತುವಿನ ನಿರ್ದಿಷ್ಟ ಅನುಪಾತದೊಂದಿಗೆ ಏನಾಗಿರ್ತಾವ ಅಂದ್ರೆ ಒಂದು ಇನ್ನೊಂದರೊಂದಿಗೆ ಕೂಡ್ಕೊಂಡಿರ್ತಾವ ಅನ್ನೋದು ಅನುಪಾತಗಳ ನಿಯಮ ಹೇಳ್ತದೆ ಹಂಗಾದ್ರೆ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿ ಇರ್ತಾವ ಈಗ ಹಳೆ ಸಿಲೆಬಸ್ ತಗೊಂಡು ನಾನು ಜಾನ್ ಡಾಲ್ಟನ್ ಅವರ ಪರಮಾಣು ಸಿದ್ಧಾಂತದ ಬಗ್ಗೆ ಹೇಳಿದ್ದೀನಿ ಅವರ ಆಧಾರಾಂಶಗಳನ್ನು ಹೇಳಿದ್ದೀನಿ ಮತ್ತೊಂದ್ಸಲ ಜಸ್ಟ್ ಗೋ ಥ್ರೂ ಮಾಡ್ಬಿಡೋಣ ಇವರಿಂದ ಇವನ್ನೇನು ಹೆಚ್ಚು ವಿವರಿಸ್ತಾ ಕೊಡೋದಿಲ್ಲ ಸೇಮ್ ಆಸ್ ಇಟ್ ಈಸ್ ಪಾಯಿಂಟ್ಸ್ ಇದಾವ ಎಲ್ಲಾ ದ್ರವ್ಯವು ಪರಮಾಣುಗಳು ಎಂಬ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದಾವ ಇದು ಮೊದಲನೇ ಅಂಶ ಡಾಲ್ಟನ್ ಅವರ ಸಿದ್ಧಾಂತದ್ದು ಎರಡನೇದು ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತೆ ನಾಶಗೊಳಿಸಲು ಸಾಧ್ಯವಿಲ್ಲ ಒಂದು ನಿರ್ದಿಷ್ಟ ಧಾತುವಿನ ಪರಮಾಣು ರಾಶಿ ರಾಸಾಯನಿಕ ಗುಣಗಳಲ್ಲಿ ಒಂದೇ ರೀತಿಯಾಗಿರುತ್ತದೆ ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ಆಗಿರ್ತಾವ ಅಂತ ಯಾರು ಹೇಳಿದ್ರು ಡಾಲ್ಟನ್ ಅವರು ಹೇಳಿದ್ರು ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ವಿಭಿನ್ನ ರಾಸಾಯನಿಕ ಗುಣಗಳನ್ನು ಹೊಂದಿರ್ತಾವ ಅಂತ ಹೇಳಿದ್ರು ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನು ಉಂಟು ಮಾಡ್ತಾವ ಅಂತ ಹೇಳಿದ್ರು ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಏನಾಗಿರ್ತಾವಪ್ಪ ಅಂದ್ರೆ ಸ್ಥಿರವಾಗಿರ್ತಾವ ಅಂತ ನಮ್ಮ ಎಕ್ಸಾಮ್ ಅಲ್ಲಿ ಎರಡು ಅಥವಾ ಮೂರು ಅಂಕಕ್ಕೆ ಜಾನ್ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಆಧಾರಾಂಶಗಳನ್ನು ಬರೀರಿ ಅಂತ ಕೇಳಬಹುದು ಒಂದ್ ಸ್ವಲ್ಪ ಇವುಗಳನ್ನ ನೆನ್ಪಿಡುವಂತ ಕೆಲಸ ಮಾಡ್ರಿ ಹೌದಾ ವೆರಿ ಇಂಪಾರ್ಟೆಂಟ್ ಇನ್ನ ಟೆಕ್ಸ್ಟ್ ಬುಕ್ ಮಿಡಲ್ ಇರುವಂತ ಕ್ವಶನ್ ಏನ್ಪಾ ರಾಸಾಯನಿಕ ಕ್ರಿಯೆಯೊಂದರಲ್ಲಿ 5.3 ಗ್ರಾಮ್ ಸೋಡಿಯಂ ಕಾರ್ಬೊನೇಟ್ 6 ಗ್ರಾಮ್ ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸಿ 2.2 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ 0.9 ಗ್ರಾಮ್ ನೀರು 8.2 ಗ್ರಾಮ್ ಸೋಡಿಯಂ ಎಥನೋಯೇಟ್ ಅನ್ನ ಉಂಟು ಮಾಡಿದೆ ಈ ವೀಕ್ಷಣೆಗಳ ಆಧಾರದ ಮೇಲೆ ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆ ಹೊಂದಿದೆಯೋ ಇಲ್ವೋ ಅನ್ನೋದನ್ನ ಸಾಧಿಸ್ರಿ ಅಂತ ಹೇಳಿದಾರೆ ಹಂಗಾದ್ರೆ ಸೋಡಿಯಂ ಕಾರ್ಬೊನೇಟ್ ಎಷ್ಟಿದೆ 5.3 ಗ್ರಾಮ್ ಇದೆ
ಆಮೇಲೆ ಎಥನೋಯಿಕ್ ಆಮ್ಲ ಎಷ್ಟಿದೆ, ಎಥನೋಯಿಕ್ ಆಮ್ಲದ ರಾಶಿ 6 ಗ್ರಾಂ ಇದೆ. ಆಮೇಲೆ ಸೋಡಿಯಂ ಎಥನೋಯಿಕ್ ರಾಶಿ ಎಷ್ಟಿದೆ, 8.2 ಗ್ರಾಂ ಇದೆ. ಕಾರ್ಬನ್ ಡೈಆಕ್ಸೈಡ್ ರಾಶಿ ಎಷ್ಟಿದೆ, 2.2 ಗ್ರಾಂ ಇದೆ. ನೀರ್ ಎಷ್ಟಿದೆ, 0.9. ನೋಡ್ರಿ 5.36 ಗ್ರಾಂಗಳನ್ನ ಸೇರಿಸ್ರಿ ಎರಡುದನ್ನು. ಯಾಕೆ ಪ್ರತಿವರ್ತಕಗಳು, ಪ್ರತಿವರ್ತಕ ರಾಶಿ ಎಷ್ಟಾಯ್ತು, 11.3 ಗ್ರಾಂ ಆಯ್ತು. ನೆಕ್ಸ್ಟ್ ಸೋಡಿಯಂ ಎಥನಾಯ್ಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನೀರು ಇವು ಮೂರುದನ್ನು ಕೂಡಿಸ್ರಿ. ಇವು ಮೂರು ಕೂಡಿಸಿದಾಗ ಇದು ಕೂಡ 11.3 ಗ್ರಾಂ ಬರ್ತದ. ಹಂಗಾದ್ರೆ ಒಟ್ಟು ಪ್ರತಿವರ್ತಕಗಳ ರಾಶಿಯು ಒಟ್ಟು ಉತ್ಪನ್ನಗಳ ರಾಶಿಗೆ ಸಮನಾಗಿದೆ. ಆದ್ದರಿಂದ ಮೇಲಿನ ವೀಕ್ಷಣೆಗಳು ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯನ್ನ ಹೊಂದಿದಾವ ಅಂತ ಪ್ರೂವ್ ಮಾಡಿಬಿಟ್ರೆ 2 ಅಂಕ. ನೆಕ್ಸ್ಟ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:8 ರಾಶಿಯ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರನ್ನು ಉಂಟು ಮಾಡುತ್ತವೆ. ಹಾಗಾದರೆ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ ನ ರಾಶಿಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ 1 ಹೈಡ್ರೋಜನ್ ಪ್ರಮಾಣುವಿನಲ್ಲಿ 1 ಗ್ರಾಂ ರಾಶಿ ಇರ್ತದ ಅಂತ ಗೊತ್ತಿದೆ ನಿಮ್ಗೆ. 1 ಆಕ್ಸಿಜನ್ ಪ್ರಮಾಣುವಿನಲ್ಲಿ ಏನ್ಪಾ ಅಂದ್ರೆ 16 ಗ್ರಾಂ ರಾಶಿ ಇರ್ತದ ಅಂತ ನಿಮ್ಗೆ ಗುರುತಿದೆ. ಹಂಗಾದ್ರೆ ಏನು ನೀರು H2O ಅಂತ ಬರಿತೀವಿ ನಾವು, ನೀರನ್ನ ಏನ್ ಬರಿತೀವಿ H2O ಅಂತ ಬರಿತೀವಿ. ಹಂಗಾದ್ರೆ ಏನ್ H2O ಅಂತ ಬರಿತೀವಲ್ಲ ನೀರು H2O, ಇಲ್ಲಿ ಎಷ್ಟು ಹೈಡ್ರೋಜನ್ ಇದಾವ, 2 ಹೈಡ್ರೋಜನ್ ಇದಾವ. ಎಷ್ಟು ಆಕ್ಸಿಜನ್ ಇದಾವ, 1 ಆಕ್ಸಿಜನ್ ಇದಾವ. ಇದರ ಅನುಪಾತ ಎಷ್ಟು ಕೊಟ್ಟಿದಾರಲ್ಲಿ, 1:8 ಕೊಟ್ಟಿದ್ದಾರೆ. 1:8 ಎಷ್ಟು ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ನೋಡ್ರಿ, ಏನು 1 ಗ್ರಾಮ್ ಹೈಡ್ರೋಜನ್ ಇದ್ದಾಗ 8 ಗ್ರಾಮ್ ಆಕ್ಸಿಜನ್ ಬೇಕಾಗ್ತದೆ. ಹಂಗಾದ್ರೆ 3 ಗ್ರಾಮ್ ಇದ್ದಾಗ ಏನು ಎಷ್ಟು ಗ್ರಾಮ್ ಆಕ್ಸಿಜನ್ ಬೇಕಾಗ್ತದ. ಹಂಗಾದ್ರೆ 1 ಅನ್ನ 3 ರಿಂದ ಮಲ್ಟಿಪ್ಲೈ ಮಾಡಿದಾರೆ ಅಂದ್ರೆ 8 ಅನ್ನು 3 ರಿಂದ ಮಲ್ಟಿಪ್ಲೈ ಮಾಡ್ರಿ, 8 3 = 24. ಹಂಗಾದ್ರೆ 3 ಗ್ರಾಮ್ ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸ್ಲಿಕ್ಕೆ ಬೇಕಾದಂತ ಆಕ್ಸಿಜನ್ ನ ಪ್ರಮಾಣ ಎಷ್ಟಪ್ಪಾ ಅಂದ್ರೆ 24 ಗ್ರಾಂ. ಎಷ್ಟು ಗ್ರಾಂ, 24 ಗ್ರಾಂ. ಇನ್ನ ಇನ್ನ ಏನ್ಪಾ ಅಂದ್ರೆ ಮತ್ತೊಂದು ಕ್ವಶನ್ ನೋಡೋಣ. ಡಾಲ್ಟನ್ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ? ಅದ ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಗಳಲ್ಲಿ ಇವುಗಳನ್ನು ಸೃಷ್ಟಿಸಲು ಅಥವಾ ಲಯಗೊಳಿಸಲು ಸಾಧ್ಯ ಇಲ್ಲ. ಇದು ಏನ್ಪಾ ಅಂದ್ರೆ ಜಾನ್ ಡಾಲ್ಟನ್ ಅವರ ಒಂದು ಪಾಸ್ಟ್ಯುಲೇಟ್, ಒಂದು ಆಧಾರಾಂಶ. ಇದನ್ನ ನಾವ್ ಎಲ್ ಕಾಣ್ತೀವಿ, ರಾಸಾಯನಿಕ ಸಂಯೋಜನೆ ನಿಯಮದಲ್ಲಿ ರಾಶಿ ಸಂರಕ್ಷಣೆ ಮೊದಲನೇ ನಿಯಮ ಏನಾಗಿತ್ತು, ಎರಡನೇ ನಿಯಮ ಸ್ಥಿರ ಅನುಪಾತಗಳ ನಿಯಮ, ಮೊದಲನೇ ನಿಯಮ ರಾಶಿ ಸಂರಕ್ಷಣಾ ನಿಯಮ. ಆ ರಾಶಿ ಸಂರಕ್ಷಣಾ ನಿಯಮ ಇವುಗಳನ್ನು ಸೃಷ್ಟಿಸುವುದಾಗ್ಲಿ ಅಥವಾ ನಾಶಗೊಳಿಸುವುದಾಗ್ಲಿ ಸಾಧ್ಯ ಇಲ್ಲ ಅಂತ ತೋರಿಸ್ಕೊಡ್ತದೆ ನಮಗೆ. ನೆಕ್ಸ್ಟ್ ಜಾನ್ ಡಾಲ್ಟನ್ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ನಿರ್ದಿಷ್ಟ ಅನುಪಾತದ ನಿಯಮವನ್ನು ವಿವರಿಸುತ್ತದೆ? ಜಾನ್ ಡಾಲ್ಟನ್ ಪರಮಾಣು ಯಾವ ಆಧಾರಾಂಶ ನಿರ್ದಿಷ್ಟ ಅನುಪಾತ ನಿಯಮ, ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಏನಿರ್ತಾವ, ಸ್ಥಿರವಾಗಿರ್ತಾವ. ಒಂದು ಧಾತು ಇನ್ನೊಂದು ಧಾತುವಿನ ಜೊತೆಗೆ ವರ್ತಿಸಬೇಕಾದ್ರೆ ಅವುಗಳ ರಾಶಿಗಣಗುಣವಾಗಿ ಸ್ಥಿರವಾಗಿ ಏನಾಗ್ತಾವಪ್ಪ ಅಂದ್ರೆ ವರ್ತಿಸ್ತಾವ. ಇದು ಕೂಡ ಜಾನ್ ಡಾಲ್ಟನ್ ಅವರ ಸಿದ್ಧಾಂತದಲ್ಲಿ ಇದೆ. ಇದೇನಪ್ಪಾ ಅಂದ್ರೆ ಸ್ಥಿರ ಅನುಪಾತಗಳ ನಿಯಮ. ಇನ್ನ ಪರಮಾಣು ಎಂದರೇನು? ಧಾತುವಿನ ಎಲ್ಲಾ ರಾಸಾಯನಿಕ ಗುಣಗಳನ್ನ ಪ್ರದರ್ಶಿಸುವ ಅತಿ ಚಿಕ್ಕ ಏನು ಕಣವನ್ನ ನಾವೇನು ಕರಿತೀವಪ್ಪ ಅಂದ್ರೆ ಪರಮಾಣು ಅಂತ ಕರಿತೀವಿ. ದ್ರವ್ಯದ ಮೂಲ ಘಟಕ ಏನಪ್ಪಾ ಅಂದ್ರೆ ಪರಮಾಣು. ದ್ರವ್ಯದ ಮೂಲ ಘಟಕ ಏನು, ಪರಮಾಣು. ಪರಮಾಣು ತ್ರಿಜ್ಯ ತುಂಬಾ ಚಿಕ್ಕದಾಗಿರೋದ್ರಿಂದ ಅದನ್ನ ನ್ಯಾನೋಮೀಟರ್ ಎಳಿತಾರ. ಹೌದಾ, 10⁻⁹ meters, 10⁻⁹ meters ಅಥವಾ 1 ನ್ಯಾನೋಮೀಟರ್. ಅದನ್ನ ಹೆಂಗ್ ಬರಿಬಹುದು, 1 ÷ 10⁻⁹ dm ಅಂತ ಬರಿಬಹುದು. ಇನ್ನ ವಿವಿಧ ಧಾತುಗಳ ಪರಮಾಣುಗಳು ಆಧುನಿಕ ಕಾಲದ ಸಂಕೇತಗಳೇನು? ನಿರ್ದಿಷ್ಟ ಅರ್ಥದಲ್ಲಿ ಧಾತುಗಳ ಸಂಕೇತವನ್ನ ಬಳಸಿದಂತ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಜಾನ್ ಡಾಲ್ಟನ್. ಆಮೇಲೆ ಬರ್ಜಿಲಿಯಸ್ ಏನ್ ಮಾಡದಂದ್ರೆ ಧಾತುಗಳ ಸಂಕೇತಗಳನ್ನ ಧಾತುಗಳ ಹೆಸರಿನ ಮೊದಲನೇ ಮತ್ತು ಎರಡನೇ ಅಕ್ಷರಗಳನ್ನ ಬಳಸಿ ಮಾಡಬಹುದು ಅಂತ ಸೂಚಿಸಿದ. ಇತ್ತೀಚಿನ ದಿನಗಳಲ್ಲಿ ಐ ಯು ಪಿ ಎಸ್ ಸಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ, ಶುದ್ಧ ಮತ್ತು ಅನ್ವಯಿಕ ರಸಾಯನ ಶಾಸ್ತ್ರದ ಅಂತಾರಾಷ್ಟ್ರೀಯ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಪ್ರತಿಯೊಂದು ಧಾತುಗೂ ಹೆಸರು ಕೊಡುವಂತ ಕೆಲಸ ಮಾಡಿದೆ. ಅನೇಕ ಧಾತುಗಳ ಸಂಕೇತಗಳನ್ನ ಅವುಗಳ ಆಂಗ್ಲ ಭಾಷೆಯ ಹೆಸರಿನ ಮೊದಲನೇ ಅಕ್ಷರ ಮತ್ತು ಎರಡನೇ ಅಕ್ಷರವನ್ನ ಆಧಾರವಾಗಿಟ್ಕೊಂಡು ಮೊದಲನೇ ಅಕ್ಷರ ಅಪ್ಪರ್ ಕೇಸ್, ಎರಡನೇ ಅಕ್ಷರ ಲೋವರ್ ಕೇಸ್ ಅನ್ನ ಬಳಸ್ಕೋತೀವಿ. ಉದಾಹರಣೆಗೆ ಹೈಡ್ರೋಜನ್ ಎಚ್, ಅಲ್ಯೂಮಿನಿಯಂ ಎ ಅಲ್ಲ, ಎರಡು ಕ್ಯಾಪಿಟಲ್ ಬರೆಯೋದಿಲ್ಲ, ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್. ಅಲ್ಲೇನ್ ಮಾಡ್ತೀವಿ ಅಂದ್ರೆ ಸ್ಮಾಲ್ ಬರಿತೀವಿ. ಎಲ್ಲೇನ್ ಮಾಡ್ತೀವಿ, ಸ್ಮಾಲ್ ಬರಿತೀವಿ.
ಇನ್ನ ಕೆಲವು ಧಾತುಗಳ ಸಂಕೇತಗಳನ್ನ ಧಾತುಗಳ ಆಂಗ್ಲ ಹೆಸರಿನ ಮೊದಲನೇ ಅಕ್ಷರದೊಂದಿಗೆ ನಂತರ ಬರುವಂತ ಅಕ್ಷರಗಳನ್ನು ತೆಗೆದುಕೊಂಡು ಪಡೆಯಲಾಗಿದೆ. ಉದಾಹರಣೆ ಕ್ಲೋರಿನ್ ಸಿ ಎಲ್ ಹೌದಾ, ಆಮೇಲೆ ಸತು ಜೆಡ್ ಎನ್ ಈ ರೀತಿಯಾಗಿ ತೆಗೆದುಕೊಂಡಿದ್ದೀವಿ. ಇನ್ನು ಇತರ ಕೆಲವು ಧಾತುಗಳ ಸಂಕೇತಗಳನ್ನ ಆ ಧಾತುಗಳ ಲ್ಯಾಟಿನ್ ಜರ್ಮನ್ ಅಥವಾ ಗ್ರೀಕ್ ಹೆಸರುಗಳಿಂದ ಪಡೆಯಲಾಗಿದೆ. ಫಾರ್ ಎಕ್ಸಾಂಪಲ್ ಕಬ್ಬಿನಕ್ಕೆ ಲ್ಯಾಟಿನ್ ಭಾಷೆಯಲ್ಲಿ ಫೆರಮ್ ಅಂತ ಕರೀತಾರೆ. ಫೆರಮ್ ಅಂತ ಕರೆಯೋದ್ರಿಂದ ಅದರ ಸಂಕೇತವನ್ನು ನಾವು ಎಫ್ ಇ ಅಂತ ತಗೊಂಡಿದ್ದೀವಿ, ಕ್ಯಾಪಿಟಲ್ ಎಫ್ ಇ ಹೌದಾ. ಆಮೇಲೆ ಸೋಡಿಯಂ ಅನ್ನ ನೇಟ್ರಿಯಂ ಅಂತ ಕರೀತಾರೆ, ಅದಕ್ಕೆ ಎನ್ ಎ ಅಂತ ತಗೊಂಡಿದ್ದೀವಿ. ಸೋಡಿಯಂ ಅನ್ನ ನೇಟ್ರಿಯಂ ಅಂತ ಕರೀತಾರೆ. ಪೊಟ್ಯಾಷಿಯಂ ಅನ್ನ ಕೇಲಿಯಂ ಅಂತ ಕರೀತಾರೆ, ಅದಕ್ಕೆ ಅದನ್ನ ಏನ್ ಮಾಡಿದೀವಿ, ಕೆ ಅಂತ ತಗೊಂಡಿದ್ದೀವಿ ಹೌದಾ. ಈ ರೀತಿಯಾಗಿ ಅವುಗಳ ಸಂಕೇತ ಇಲ್ಲಿ ಇನ್ನೊಂದು ಪಾಯಿಂಟ್ ಬಿಟ್ಟು ಹೋಯ್ತು. ಏನ್ಪಾ ಅಂದ್ರೆ ಕೆಲವು ಸಲ ಧಾತುವಿನ ಮೊದಲನೇ ಅಕ್ಷರಗಳು ಸೇಮ್ ಬರ್ತಾವ. ಉದಾಹರಣೆಗೆ ಕ್ಯಾಲ್ಸಿಯಂ, ಕಾರ್ಬನ್ನ, ಕೊಬಾಲ್ಟ, ಕಾಪರ್ರ, ಹಂಗಾದ್ರೆ ಎಲ್ಲಾನು ಸಿ ಬಂದು ಅಂತಹ ವೇಳೆಯಲ್ಲಿ ಕೆಲವು ಸಲ ಏನ್ ಮಾಡ್ತಾರೆ ಅಂದ್ರೆ ಧಾತುವಿನ ಎರಡನೇ ಅಕ್ಷರವನ್ನ ಅಥವಾ ಪ್ರಾಮಿನೆಂಟ್ಲಿ ಸೌಂಡಿಂಗ್ ಲೆಟರ್ ಅನ್ನ ಹೌದಾ, ಪ್ರಾಮಿನೆಂಟ್ಲಿ ಸೌಂಡಿಂಗ್. ಈಗ ಮ್ಯಾಗ್ನೇಷಿಯಂ ಮತ್ತು ಮ್ಯಾಂಗನೀಸ್ ತಗೊಂಡಿದ್ದೆ ಆದ್ರೆ ಮ್ಯಾಗ್ನೇಷಿಯಂ ಎಂ ಜಿ ಯಾಕೆ ತಗೊಂಡ್ವಿ, ಎಂ ಮೊದಲನೇ ಅಕ್ಷರ, ಜಿ ಪ್ರಾಮಿನೆಂಟ್ಲಿ ಸೌಂಡಿಂಗ್ ಲೆಟರ್. ಮ್ಯಾಂಗನೀಸ್ ಅಂತ ಯಾಕೆ ತಗೊಂಡ್ವಿ ಅಂದ್ರೆ ಎಂ ಮೊದಲನೇ ಅಕ್ಷರ, ಎನ್ ಏನ್ಪ ಅಂದ್ರೆ ಪ್ರಾಮಿನೆಂಟ್ಲಿ ಸೌಂಡಿಂಗ್ ಲೆಟರ್, ಅದಕ್ಕೆ ಎಂ ಎನ್ ಅಂತ ತಗೊಂಡ್ವಿ. ಅದನ್ನು ನಾವಿಲ್ಲಿ ಪರಿಗಣಿಸ್ಬೇಕು, ಯಾಕಂದ್ರೆ ಸಂಕೇತಗಳನ್ನು ಯಾವ ಆಧಾರದಲ್ಲಿ ಬರೀತಿ. ಇನ್ನು ಪರಮಾಣು ರಾಶಿ ಅಂದ್ರೇನು? 1961ರಲ್ಲಿ ಪರಮಾಣು ರಾಶಿಗಳನ್ನ ಅಳೆಯಲು ವಿಶ್ವದಾದ್ಯಂತ ಒಪ್ಪಿಕೊಳ್ಳಬಹುದಾದಂತಹ ಕಾರ್ಬನ್ 12 ಐಸೋಟೋಪ್ ಅನ್ನ ಆದರ್ಶಮಾನವಾಗಿ ಅಂಗೀಕರಿಸಲಾಯಿತು. ಒಂದು ಪರಮಾಣು ರಾಶಿಮಾನ ಅಥವಾ ಪರಮಾಣು ಏಕೀಕೃತ ರಾಶಿಮಾನ ಅಂತ ಕರಿತೀವಿ. ಏಕೀಕೃತ ರಾಶಿಮಾನ ಯು, ಆ ಯು ಯಾವುದಕ್ಕೆ ಸಮನಾಗಿರ್ತದಪ್ಪ ಅಂದ್ರೆ ಒಂದು ಕಾರ್ಬನ್ ಪರಮಾಣುವಿನ ಪರಮಾಣು ರಾಶಿಯ 12ನೇ ಒಂದು ಭಾಗಕ್ಕೆ ಸಮನಾಗಿರ್ತದ. ಫಾರ್ ಎಕ್ಸಾಂಪಲ್, ಒಂದು ಕಾರ್ಬನ್ ಪರಮಾಣುವನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಕಲ್ಲಂಗಡಿ ಹಣ್ಣಿಗೆ ಹೋಲಿಸ್ತಾ ಇದೀವಿ ಅಂತ ಇಟ್ಕೊಳ್ರಿ. ಆ ಕಲ್ಲಂಗಡಿ ಹಣ್ಣನ್ನ 12 ಹೋಳುಗಳಾಗಿ ಸಮಭಾಗಗಳಾಗಿ ಮಾಡಿದೀವಿ ಅಂದ್ರೆ ವಿಭಾಗಿಸಿದೀವಿ. ಆ ಸಮಭಾಗಗಳಾಗಿ ವಿಭಾಗಿಸಿದಾಗ 12 ಭಾಗಗಳಲ್ಲಿ ಒಂದು ಭಾಗವನ್ನು ಏನ್ ಎತ್ಕೋತೀವಲ್ಲ, ಅದು ಏನ್ಪಾ ಅಂದ್ರೆ ಏಕೀಕೃತ ರಾಶಿಮಾನ ಯು. ಹೌದಾ, ಆದರ್ಶವಾಗಿ ಕಾರ್ಬನ್ 12ನ ತೆಗೆದುಕೊಂಡು ಕಾರ್ಬನ್ 12ರ 1/12 ಭಾಗಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಪರಮಾಣು ರಾಶಿಯನ್ನ ಹೋಲಿಸ್ತೀವಿ. ಹಂಗಾದ್ರೆ ಧಾತುವಿನ ಒಂದು ಪರಮಾಣುವಿನ ಸಾಪೇಕ್ಷ ಪರಮಾಣು ರಾಶಿಯು ಒಂದು ಪರಮಾಣುವಿನ ಸರಾಸರಿ ರಾಶಿ ಹಾಗೂ ಕಾರ್ಬನ್ 12ರ ಪರಮಾಣು ರಾಶಿಯ 1/12 ಅನುಪಾತ ಆಗಿರ್ತದೆ. ಇನ್ನು ಪರಮಾಣು ಹೇಗೆ ಅಸ್ತಿತ್ವದಲ್ಲಿದೆ? ಬಹುತೇಕ ಧಾತುಗಳ ಪರಮಾಣುಗಳು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿಲ್ಲ. ಪರಮಾಣುಗಳು ಅಣುಗಳು ಮತ್ತು ಅಯಾನುಗಳನ್ನು ಉಂಟು ಮಾಡ್ತವ. ಪರಮಾಣುಗಳು ಅಣುಗಳು ಮತ್ತು ಅಯಾನುಗಳೇನ್ ಮಾಡ್ತವ, ಉಂಟು ಮಾಡ್ತವ. ಈ ಅಣುಗಳು ಮತ್ತು ಅಯಾನುಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡು ಹೌದಾ ನಾವು ನೋಡುತ್ತಿರುವಂತಹ ಮುಟ್ಲಿಕ್ಕೆ ಅನುಭವಕ್ಕೆ ಬರುವಂತಹ ಅನುಭವ ವೇದ್ಯವಾದಂತಹ ದ್ರವ್ಯವನ್ನ ಉಂಟು ಮಾಡ್ತವೆ. ಟೆಕ್ಸ್ಟ್ ಬುಕ್ ಮಿಡಲ್ ಇರುವಂತಹ ಒಂದಷ್ಟು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಪರಮಾಣು ರಾಶಿ ಏಕಮಾನ ವ್ಯಾಖ್ಯಾನಿಸಿ. ಒಂದು ಪರಮಾಣು ರಾಶಿ ಏಕಮಾನವು ನಿಖರವಾಗಿ ಒಂದು ಕಾರ್ಬನ್ ಪರಮಾಣುವಿನ ಪರಮಾಣು ರಾಶಿಯ 12ನೇ ಒಂದು ಭಾಗಕ್ಕೆ ಏನಾಗಿರ್ತದೆ ಅಂದ್ರೆ ಸಮನಾಗಿರ್ತದ. ನಾನೀಗ ನಿಮ್ಗೆ ಅದನ್ನ ವಿವರವಾಗಿ ತಿಳಿಸಿ ಹೇಳಿದ್ದೀನಿ. ಒಂದು ಎಂ ಯು ಅಥವಾ 1 U ಯಾವ್ದಕ್ಕೆ ಸಮನಾಗಿರ್ತದೆ ಅಂದ್ರೆ ಕಾರ್ಬನ್ ಪರಮಾಣುವಿನ ರಾಶಿಯ 12ನೇ ಒಂದು ಭಾಗಕ್ಕೆ ಸಮನಾಗಿರ್ತದೆ. ಇದನ್ನ ಯು ಅಥವಾ ಎ ಎಂ ಯು ಅನ್ನೋ ಸಂಕೇತದಿಂದ ಏನ್ ಮಾಡ್ತಾರೆ ಅಂದ್ರೆ ಗುರುತಿಸ್ತಾರೆ. ಪರಮಾಣು ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಏಕೆ ಸಾಧ್ಯವಿಲ್ಲ? ಪರಮಾಣು ಗಾತ್ರ ಅತ್ಯಂತ ಚಿಕ್ಕದು. ಧಾತುವಿನಲ್ಲಿ ಇರುವಂತಹ ಪರಮಾಣುಗಳು ಸ್ವತಂತ್ರವಾಗಿರೋದಿಲ್ಲ, ಆದುದರಿಂದ ಪರಮಾಣುಗಳನ್ನ ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅಣು ಎಂದರೇನು? ರಾಸಾಯನಿಕವಾಗಿ ಜೊತೆಗೆ ಬಂಧಿಸಲ್ಪಟ್ಟ ಅಥವಾ ಆಕರ್ಷಕ ಬಲಗಳಿಂದ ಬಿಗಿಯಲ್ಪಟ್ಟ 2 ಅಥವಾ ಹೆಚ್ಚು ಪರಮಾಣುಗಳ ಗುಂಪನ್ನ ಸಾಮಾನ್ಯವಾಗಿ ಏನಂತ ಕರಿತೀವಪ್ಪ ಅಂದ್ರೆ ಅಣು ಅಂತ ಕರಿತೀವಿ. ಇನ್ನು ಸ್ವತಂತ್ರ ಅಸ್ತಿತ್ವವುಳ್ಳ ಮತ್ತು ವಸ್ತುವಿನ ಎಲ್ಲಾ ಗುಣಗಳನ್ನು ಪ್ರದರ್ಶಿಸುವ ಧಾತು ಅಥವಾ ಸಂಯುಕ್ತದ ಧಾತು ಅಷ್ಟ ಅಣುವನ್ನು ಹೊಂದಿದೆ ಅಂತಲ್ಲ, ಸಂಯುಕ್ತದ ಅತಿ ಚಿಕ್ಕ ಕಣವೇ ಏನ್ಪಾ ಅಂದ್ರೆ ಅಣು. ಹೌದಾ, ಇನ್ನು ಒಂದು ಧಾತುವಿನ ಅಥವಾ ವಿವಿಧ ಧಾತುಗಳ ಪರಮಾಣುಗಳು ಸೇರಿ ಅಣುಗಳು ಉಂಟಾಗ್ತಾವ. ಇನ್ನು ಧಾತುಗಳ ಅಣುಗಳು ಯಾವು? ಧಾತುಗಳ ಅಣುಗಳು, ಧಾತುವಿನ ಅಣುಗಳು ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿದ್ದಾವ. ಉದಾಹರಣೆಗೆ ಆರ್ಗಾನ್, ಹೀಲಿಯಂ ಮೊದಲಾದ ಅನೇಕ ಧಾತುಗಳ ಅಣುಗಳು ಕೇವಲ ಒಂದೇ ಒಂದು ಪರಮಾಣುವಿನಿಂದ ಮಾಡಲ್ಪಟ್ಟಿದ್ದಾವ. ಆದ್ರೆ ಇವು ಬಹುತೇಕ ಅಲೋಹಗಳಿಗೆ ಅನ್ವಯಿಸೋದಿಲ್ಲ. ಧಾತುವಿನ ಅಣು ಇದು ಬಹುತೇಕ ಏನೋ ಅಲೋಹಗಳಿಗೆ ಅನ್ವಯಿಸೋದಿಲ್ಲ. ಉದಾಹರಣೆಗೆ ಆಕ್ಸಿಜನ್, ನಾವು 1 ಅಣು ಅಂತ ತಗೊಂಡಿದ್ದರೆ ಅದರಲ್ಲಿ ಎಷ್ಟು ಆಕ್ಸಿಜನ್ ಪರಮಾಣುಗಳು ಇರ್ತವ? 2 ದ್ವಿಪರಮಾಣ್ವೀಯ ಅಣು. ಹಂಗಾದ್ರೆ
ಸಾಮಾನ್ಯವಾಗಿ ಉಂಟಾಗುವಂತ ಎರಡು ಪರಮಾಣುಗಳ ಬದಲಾಗಿ ಮೂರು ಆಕ್ಸಿಜನ್ ಪರಮಾಣುಗಳಿದ್ರೆ ಅದನ್ನ ನಾವು ಓಝೋನ್ ಅಂತ ಕರಿತೀವಿ. ಅದನ್ನ ಏನ್ ಕರಿತೀವಿ? ಓಝೋನ್. ಓಝೋನ್ ಕೂಡ ಒಂದು ಅಣು. ಇನ್ನ ಪರಮಾಣ್ವೀಯತೆ ಎಂದರೇನು? ಒಂದು ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನ, ಒಂದು ಅಣುವಿನಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಯನ್ನ ಪರಮಾಣ್ವೀಯತೆ ಅಂತ ಕರಿತೀವಿ. ಲೋಹಗಳು ಮತ್ತು ಕಾರ್ಬನ್ ಧಾತುಗಳು ಸರಳ ರಚನೆಯನ್ನು ಹೊಂದಿಲ್ಲ, ಅತಿ ದೊಡ್ಡ ಸಂಖ್ಯೆಯಲ್ಲಿ ಮತ್ತು ಅನಿರ್ದಿಷ್ಟ ಸಂಖ್ಯೆಯ ಪರಮಾಣುಗಳನ್ನ ಒಂದರೊಡನೊಂದು ಬಂಧಿಸಲ್ಪಟ್ಟಿದಾವ. ಹಂಗಾದ್ರೆ ಅಲೋಹಗಳು ಆರ್ಗಾನ್ ಏಕ ಪರಮಾಣ್ವೀಯ, ಹೀಲಿಯಂ ಏಕ ಪರಮಾಣ್ವೀಯ, ಆಕ್ಸಿಜನ್ ದ್ವಿಪರಮಾಣ್ವೀಯ, ಹೈಡ್ರೋಜನ್ ದ್ವಿಪರಮಾಣ್ವೀಯ, ನೈಟ್ರೋಜನ್ ಅದು ಕೂಡ ದ್ವಿಪರಮಾಣ್ವೀಯ, ಕ್ಲೋರಿನ್ ದ್ವಿಪರಮಾಣ್ವೀಯ, ಫಾಸ್ಫರಸ್ ಮತ್ತು ಚತುರ್ಪರಮಾಣ್ವೀಯ, ಸಲ್ಫರ್ ಬಹುಪರಮಾಣ್ವೀಯ. ಯಾಕಪ್ಪ ಅಂದ್ರೆ ನೋಡ್ರಿ, ಆರ್ಗಾನ್ ಅನ್ನ ಎಆರ್ ಅಂತಾನೆ ಬರಿತೀವಿ ನಾವು. ಏನ್ ಬರಿತೀವಿ? ಎಆರ್ ಅಂತಾನೆ ಬರಿತೀವಿ, ಹೌದಾ? ಎಆರ್ ಅಂತಾನೆ ಬರಿತೀವಿ. ಹಂಗಾದ್ರೆ ಹೀಲಿಯಂ ಅಂತ ತಗೊಂಡ್ರೆ ಎಚ್ ಇ ಅಂತಾನೆ ಬರಿತೀವಿ. ಏನ್ ಬರಿತೀವಿ? ಎಚ್ ಇ ಅಂತಾನೆ ಬರಿತೀವಿ. ಆಕ್ಸಿಜನ್ ತಗೊಂಡ್ರೆ ಓ ಟು ಅಂತ ಬರಿತೀವಿ. ಇದು ಓ ಟು. ನೆಕ್ಸ್ಟ್ ಹೈಡ್ರೋಜನ್ ತಗೊಂಡ್ರೆ ಎಚ್ ಟು ಅಂತ ಬರಿತೀವಿ, ಹೌದಾ? ನೈಟ್ರೋಜನ್ ತಗೊಂಡ್ರೆ ಎನ್ ಟು ಅಂತ ಬರಿತೀವಿ. ಹಾಗಾದ್ರೆ ನೋಡ್ರಿ, ಇದು ದ್ವಿಪರಮಾಣ್ವೀಯ ಯಾಕ, ಇದು ದ್ವಿಪರಮಾಣ್ವೀಯ ಯಾಕ, ಇದು ದ್ವಿಪರಮಾಣ್ವೀಯ ಯಾಕ. ಫಾಸ್ಫರಸ್ ತಗೊಂಡ್ರೆ ಪಿ ಫೋರ್ ಅಂತ ಬರಿತೀವಿ. ಇದು ಪಿ ಫೋರ್ ಅಂತ ಬರಿತೀವಿ. ಸಲ್ಫರ್ ಹೌದಾ, ಎಸ್ ಟು, ಎಸ್ ತ್ರೀ, ಎಸ್ ಫೋರ್, ಎಸ್ ಫೈವ್, ಈ ರೀತಿಯಾಗಿ ಬಹುಪರಮಾಣ್ವೀಯ, ಹೌದಾ? ಇಲ್ಲ, ನಾವು ಅಭ್ಯಾಸ ಮಾಡ್ಬೇಕಾಗಿದ್ ಯಾವ್ದಪ್ಪ ಅಂದ್ರೆ ಸಂಯುಕ್ತ ಅಣುಗಳು. ಹಂಗಾದ್ರೆ ಬೇರೆ ಬೇರೆ ಧಾತುಗಳ ಪರಮಾಣುಗಳು ಸೇರಿ ಕೂಡ ಅಣುಗಳು ಉಂಟಾಗ್ತಾವ. ವಿಭಿನ್ನ ಧಾತುಗಳ ಪರಮಾಣುಗಳು ನಿರ್ದಿಷ್ಟ ಅನುಪಾತದಲ್ಲಿ ಸೇರಿ ಸಂಯುಕ್ತ ಅಣುಗಳು ಉಂಟಾಗ್ತಾವ, ಸಂಯುಕ್ತ ಅಣುಗಳು ಉಂಟಾಗ್ತಾವ. ಹಂಗಾದ್ರೆ ನೀರು ನೋಡ್ರಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಿಂದಾದ ಸಂಯುಕ್ತ ಅಣು ರಾಶಿ ಅನುಪಾತ ಈಗಾಗಲೇ ಹೇಳಿದೀನಿ, ಒಂದು ಅನುಪಾತ ಎಂಟು. ಯಾಕೆ ಒಂದು ಅನುಪಾತ ಎಂಟು? ಎರಡು ಗ್ರಾಮ್ ಹೈಡ್ರೋಜನ್ ಹದಿನಾರು ಗ್ರಾಮ್ ಆಕ್ಸಿಜನ್ ಒಂದಿಗೆ ವರ್ತಿಸ್ತದ ಅಂದ್ರೆ, ಎರಡು ಗ್ರಾಮ್ ಹೈಡ್ರೋಜನ್ ನೋಡ್ರಿ, ಎರಡು ಗ್ರಾಮ ಹೈಡ್ರೋಜನ್ ನ ಎಷ್ಟು? ಹದಿನಾರು ಗ್ರಾಮ ಆಕ್ಸಿಜನ್ ಒಂದಿಗೆ ವರ್ತಿಸ್ತದೆ. ಹಂಗಾದ್ರೆ ಎರಡು ಒಂದಲಿ, ಆಮೇಲೆ ಎರಡು ಎಂಟ್ಲಿ, ಹಂಗಾರೆ ಅನುಪಾತ ಎಷ್ಟಾಯ್ತು? ಒಂದು ಅನುಪಾತ ಎಂಟು. ಅದನ್ನ ಕೊಟ್ಟಿದ್ದಾರೆ ಇಲ್ಲಿ, ಹೌದಾ? ಅದನ್ನೇನ್ ಮಾಡಿದಾರೆ? ಕೊಟ್ಟಿದ್ದಾರೆ, ಹೌದಾ? ನೆಕ್ಸ್ಟ್ ಅಮೋನಿಯಾ ಎನ್ ಎಚ್ ತ್ರೀ ಅಂತ ಬರಿತೀವಿ ನಾವು. ಹಂಗಾದ್ರೆ ಅಮೋನಿಯಾಗಳ ನಡುವಿನ ಅನುಪಾತ ಎಷ್ಟಪ್ಪ ಅಂದ್ರೆ, ಅಮೋನಿಯಾ ನೈಟ್ರೋಜನ್ನು ಎನ್ ಎಚ್ ತ್ರೀ ಅಂತ ಬರಿತೀವಿ. ಇದರ ಅನುಪಾತ ಎಷ್ಟಿದೆ? ಒಂದು ಅನುಪಾತ ಮೂರು. ಏನು ಪರಮಾಣುಗಳು ನೋಡಿದ್ದೆ, ಆದ್ರೆ ಆದ್ರೆ ರಾಶಿ ಅನುಪಾತ ನೋಡಿದ್ದಾದ್ರೆ ಎಷ್ಟಿದೆ? ಹದಿನಾಲ್ಕು ಅನುಪಾತ ಮೂರು. ಯಾಕ? ಒಂದು ನೈಟ್ರೋಜನ್ ನ ರಾಶಿ ಹದಿನಾಲ್ಕು ಗ್ರಾಮ, ಆಮೇಲೆ ಹೈಡ್ರೋಜನ್ ರಾಶಿ ಒಂದು ಗ್ರಾಮ್ ಇದೆ. ಟೋಟಲ್ ಎಷ್ಟು ಹೈಡ್ರೋಜನ್ ಇದಾವ? ಮೂರು ಹೈಡ್ರೋಜನ್ ಇದಾವ. ಹಂಗಾರೆ ಹದಿನಾಲ್ಕು ಅನುಪಾತ ಎಷ್ಟು? ಮೂರು. ಇನ್ನ ಕಾರ್ಬನ್ ಡೈಆಕ್ಸೈಡ್, ಯಾವುದು ಕಾರ್ಬನ್ ಡೈಆಕ್ಸೈಡ್ ನೋಡ್ರಿ, ಕಾರ್ಬನ್ ನ ಪರಮಾಣು ರಾಶಿ ಹನ್ನೆರಡು ಗ್ರಾಮ್, ಆಕ್ಸಿಜನ್ ಎರಡು ಇದಾವ, ಹದಿನಾರು ಎರಡ್ಲೆ ಮೂವತ್ತೆರಡು, ಹದಿನಾರು ಎರಡ್ಲೆ ಎಷ್ಟು? ಮೂವತ್ತೆರಡು. ಹಂಗಾರೆ ಹನ್ನೆರಡು ಅನುಪಾತ ಮೂವತ್ತೆರಡು ಬಂತು, ಹೌದಾ? ಇದನ್ನ ನಾವು ಸ್ಟ್ರೈಕ್ ಔಟ್ ಮಾಡ್ತೀವಿ. ನಾಲ್ಕು ಮೂರ್ಲೆ ಹನ್ನೆರಡು ಎಷ್ಟು? ನಾಲ್ಕು ಮೂರ್ಲೆ ಹನ್ನೆರಡು, ನಾಲ್ಕು ಮೂರ್ಲೆ ಹನ್ನೆರಡು, ಆಮೇಲೆ ನಾಲ್ಕು ಎಂಟ್ಲೆ ಮೂವತ್ತೆರಡು, ನಾಲ್ಕು ಎಂಟ್ಲೆ ಮೂವತ್ತೆರಡು. ಹಂಗಾರೆ ಮೂರು ಅನುಪಾತ ಎಂಟು. ಏನಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ರಾಶಿ ಅನುಪಾತ, ಕಾರ್ಬನ್ ಡೈಆಕ್ಸೈಡ್ ಏನು ರಾಶಿ ಅನುಪಾತ. ಇನ್ನ ನೀರಿನ ಅಣುವಿನಲ್ಲಿ ಪರಮಾಣುಗಳ ಸಂಖ್ಯೆ ಅನುಪಾತ, ನೀರಿನಲ್ಲಿ ಒಂದು ಹೈಡ್ರೋಜನ್ ಇದೆ, ಎರಡು ಆಕ್ಸಿಜನ್ ಇದಾವ, ಹಂಗಾದ್ರೆ ಸರಳವಾಗಿ ಎರಡು ಅನುಪಾತ ಒಂದು ಅಂತ ತಗೋತೀವಿ, ಎರಡು ಅನುಪಾತ ಒಂದು ಅಂತ ತಗೋತೀವಿ. ಹಾಗಾದ್ರೆ ಅಯಾಣು ಎಂದರೇನು? ವಿದ್ಯುದಾವೇಶಯುಕ್ತ ಕಣಗಳಿಗೆ ಅಯಾಣು ಅಂತ ಕರೀತಾರ. ಅಯಾಣು ವಿದ್ಯುದಾವೇಶವನ್ನು ಹೊಂದಿದ ಕಣವಾಗಿದ್ದು ಋಣ ಮತ್ತು ಧನ ಆವೇಶವನ್ನ ಹೊಂದಿರಬಹುದು. ಋಣ ಆವೇಶವನ್ನು ಹೊಂದಿದಂತ ಅಯಾನವನ್ನ ಅಯಾನ ಅಯಾನ ಅಂತ ಕರಿತೀವಿ, ಧನ ಆವೇಶ ಆವೇಶವನ್ನು ಹೊಂದಿದಂತ ಅಯಾನವನ್ನ ಕ್ಯಾಟ್ ಅಯಾನ ಅಂತ ಕರಿತೀವಿ. ಆದ್ರೆ ವಿದ್ಯುತ್ ದ್ರವಗಳು ಕ್ಯಾಥೋಡ್ ಮತ್ತು ಆನೋಡ್ ಬಂದಾಗ ಆನೋಡ್
ಧನ ವಿದ್ಯುತ್ ರಗ ಆಗಿರ್ತದ, ಕ್ಯಾಥೋಡು ವಿದ್ಯುತ್ ಋಣ ವಿದ್ಯುತ್ ರಗ ಆಗಿರ್ತದ. ಈ ಋಣ ಆವೇಶವಿರುತ್ತ ಆವೇಶಯುಕ್ತ ಅಯಾನುಗಳು ಅಯಾನುಗಳು ಯಾವ ಕಡೆ ಚಲಿಸ್ತಾವಪ್ಪ ಅಂದ್ರೆ ಆನೋಡ್ ಕಡೆ ಚಲಿಸ್ತಾವ. ಆನೋಡ್ ಧನ ಇದು ಋಣ, ಋಣ ಧನದ ಕಡೆ ಚಲಿಸ್ತಾವ. ಇನ್ನ ಕ್ಯಾಥೋಡು ವಿದ್ಯುತ್ ರಗಗಳಲ್ಲಿ ಋಣ ಆಗಿರ್ತದ, ಇಲ್ಲಿ ಕ್ಯಾಟ್ ಅಯಾನು ಧನ ಆಗಿರ್ತದ. ಧನ ಅಯಾನುಗಳು ಎಲ್ಲಿ ಚಲಿಸ್ತಾವ, ಋಣದ ಕಡೆ ಚಲಿಸ್ತಾವ. ಅದಕ್ಕೆ ಇದು ಕನ್ಫ್ಯೂಷನ್ ಬೇಡ. ಅದು ಕ್ಯಾಟ್ ಅಯಾನು ಮತ್ತು ಆನ್ ಅಯಾನು. ಸೋಡಿಯಂ ಕ್ಲೋರೈಡ್ ಅಲ್ಲಿ ಸೋಡಿಯಂ ಏನ್ಪಾ ಅಂದ್ರೆ ಕ್ಯಾಟ್ ಅಯಾನ, ಧನ ಅಯಾನ, ಕ್ಲೋರಿನ ಆನ್ ಅಯಾನ್. ಕ್ಲೋರಿನ್ ಏನು ಆನ್. ಆವೇಶಯುಕ್ತ ಗುಂಪುಗಳನ್ನ ಬಹು ಪರಮಾಣ್ವೀಯ ಅಣುಗಳೆನ್ನುವರು. ಹೌದಾ. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಪ್ಪ ಅಂದ್ರೆ ರಾಸಾಯನಿಕ ಸೂತ್ರಗಳನ್ನ ಬರೆಯೋದು ಹೇಗೆ ಅನ್ನೋದನ್ನ ಅಭ್ಯಾಸ ಮಾಡೋದು. ಓಕೆ. ಏನ್ಪಾ ಅಂದ್ರೆ ನೈನ್ತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೂ ಮತ್ತು GPST ಓದೋರ್ಗೂ ಎರಡು ಜನರಿಗೂ ಏನಂತಂದ್ರೆ ಒಂಥರ ಆಡಿಯೋ ನೋಟ್ಸ್ ತರ ಓದ್ಲಿಕ್ಕೆ ಹೆಲ್ಪ್ಫುಲ್ ಆಗ್ತದ ಅಂತ ಅನ್ಕೊಂಡು ನಾನೇನು ಹೆಚ್ಚು ಎಫರ್ಟ್ ಮಾಡಿದೆ. ಹೌದಾ. ಎಲ್ಲಿ ನನ್ನ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇದೆ ಅಲ್ಲಿ ಕೊಡ್ತಾ ಏನು ನಿಮ್ಗೆ ತಿಳಿಯೋ ರೀತಿ ವಿವರಿಸುವಂತ ಕೆಲಸ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.